ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಕನ್ನಡ. ನಾನು ನಿಮ್ಮ ಕನ್ನಡದೊಳಗೆ ಏಮಾ ಮಾತಾಡ್ತಾ ಇರೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ಇವಾಗ ಸಾಯಂಕಾಲ 7:30 ಆಯಿತು. ಇನ್ನು ನಾನು ಅಡುಗೆ ಮಾಡಿಲ್ಲ ಫ್ರೆಂಡ್ಸ್. ನನ್ನ ಮಗಳು ಅವ್ರ ಫ್ರೆಂಡ್ಸ್ ಬಂದಿದ್ರಂತೆ, ಅದಕ್ಕೆ ಅವರು ಕಮರ್ಷಿಯಲ್ಗೆ ಹೋಗಿದ್ರು. ಅವ್ರ ಫ್ರೆಂಡ್ಸ್ ಒಬ್ಬರು ಆಂಧ್ರದವರು, ಅವ್ರ ತಂಗಿದ ಮದುವೆ ಇದೆ, ಅವರು ಗೌನ್ ಎಲ್ಲ ನೋಡಬೇಕಂತೆ. ಅವರು ಏನಾದರೂ ತಗೋಬೇಕು, ಬಟ್ಟೆ ಏನಾದರೂ ತಗೋಬೇಕು ಅಂದರೆ ಫ್ರೆಂಡ್ಸ್ ನಮ್ಮ ಮನೆಗೆ ಬರೋದು. ಮತ್ತು ನನಗೆ ಮಧ್ಯಾಹ್ನ ಫೋನ್ ಮಾಡಿದರು, ಮಮ್ಮಿ ನೀನು, ನಾನು ಸ್ವಲ್ಪ ಫ್ರೆಂಡ್ಸ್ ಏನೇ ಬಟ್ಟೆ ತಗೊಳಕ್ಕೆ ಹೋಗಲಿ, ಬಾರ್ಗಿಂಗ್ ಮಾಡೋದು ಜಾಸ್ತಿ ಫ್ರೆಂಡ್ಸ್, ನಾನು ಏನಾದರೂ ಬಾರ್ಗಿಂಗ್ ಮಾಡ್ತಾ ಇರ್ತೀನಿ. ಅವ್ರು ಕೇಳಿದಷ್ಟು ನಾನು ಕೊಡಲ್ಲ ಫ್ರೆಂಡ್ಸ್. ನಿಮ್ಮ ಹತ್ರ ಏನು ಸುಳ್ಳು ಹೇಳೋದು, ನಾನು ಯಾರೇ ಅವ್ರು ಏನೇ ಕೇಳಿದ್ರೂ ಅಷ್ಟೇ ದುಡ್ಡು ಕೊಟ್ಟು ಬಟ್ಟೆ ತರಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾನು ಬಾರ್ಗಿಂಗ್ ಮಾಡೋದು. ಅವರು 500 ರೂಪಾಯಿ ಹೇಳಿದ್ರೆ 300 ರೂಪಾಯಿ ಕೇಳೋದು, ಅವ್ರು 1,000 ಹೇಳಿದ್ರೆ ನಾನು 500 ರೂಪಾಯಿ ಕೇಳೋದು, ಅವ್ರು 2,000 ಹೇಳಿದ್ರೆ 800 ರೂಪಾಯಿ ಕೇಳೋದು. ಚಿಕ್ಕಪೇಟೆಲೆಲ್ಲ ನೋಡಿದಿರಲ್ಲ ಫ್ರೆಂಡ್ಸ್, ನಿಮ್ಗೇನು ಗೊತ್ತಿಲ್ಲ, ನಾವೇನು ಹೇಳಬೇಕಾ? ಚಿಕ್ಕಪೇಟೆಲೆಲ್ಲ ಎಲ್ಲ ಹೋಲ್ಸೇಲು, ಒಂದು ಅಂಗಡಿ ತಗೊಂಡಿಲ್ಲ ಅಂದರೆ ಮತ್ತೆ ಇನ್ನೊಂದು ಅಂಗಡಿ ಕರೀತಾರಲ್ಲ, ಹಂಗಾಗಿ ನಾನು ಬಾರ್ಗಿಂಗ್ ಮಾಡ್ತೀನಿ. ಅದಕ್ಕೆ ಫ್ರೆಂಡ್ಸ್ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅವರು ಕಮರ್ಷಿಯಲ್ಗೆ ಹೋಗಿದ್ದಾರೆ. ಇವಾಗ ಅವರು ಅವ್ರ ಮದುವೆ ಆಗೋ ಹುಡುಗ ಹುಡುಗಿ ಇಬ್ಬರೂ ಬಂದಿದ್ದಾರೆ, ಮತ್ತು ಅವ್ರ ತಂಗಿದು ಮದುವೆ ಫ್ರೆಂಡ್ಸ್. ಅವರು 3 ಜನದ್ದು ಮದುವೆ, ಅವರು ಫುಲ್ ಎಲ್ಲರೂ 3 ಜನನೂ ಇಂಜಿನಿಯರ್ ಫ್ರೆಂಡ್ಸ್, ಒಬ್ಬರು ಗೌರ್ಮೆಂಟ್ ಜಾಬು. ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅವ್ರು ಬಂದಮೇಲೆ ಅಡುಗೆ ಮಾಡೋಣ ಅಂತ ಕೂತಿದ್ದೀನಿ ಫ್ರೆಂಡ್ಸ್ ಇವತ್ತು. ಆಮೇಲೆ ಫ್ರೆಂಡ್ಸ್, ನಾನು ಫೋರ್ಟಿಸ್ ಹಾಸ್ಪಿಟ್ಲದು ನಿಮಗೆ ಅರ್ಧ ಮುಕ್ಕಾಲು ಹೇಳಿದೆ, ನಮ್ಮ ಕಾಲು ಭಾಗ ಇದೆ ಫ್ರೆಂಡ್ಸ್ ಆ ಹಾಸ್ಪಿಟ್ಲದಷ್ಟೇ. ಆಮೇಲೆ ಫ್ರೆಂಡ್ಸ್, ನಾನು ಹಾಸ್ಪಿಟ್ಲಲ್ಲಿ 2 ವರ್ಷ ಕೆಲಸ ಮಾಡಿದೆ. ದೊಡ್ಡ ಸರ್ಜನ್ ಡಾಕ್ಟ್ರು ಶಂಕರ್ ಡಾಕ್ಟ್ರು ಅಂತ, ಅವ್ರಿಗಂತೂ ಫ್ರೆಂಡ್ಸ್ ಇವಾಗ ಫುಲ್ ಏಜ್ ಆಗೋಗಿರುತ್ತೆ. ನಾನು ಕೆಲಸ ಬಿಟ್ಟು 10 ವರ್ಷ ಆಯಿತು. ಆಮೇಲೆ ಫ್ರೆಂಡ್ಸ್, ಅವರು ಮಾರ್ನಿಂಗ್ 9 ಗಂಟೆಗೆ ಹಾಸ್ಪಿಟ್ಲಲ್ಲಿ ಫ್ರೆಂಡ್ಸ್ ಫುಲ್ ರೌಂಡ್ಸ್ ಬರ್ತಾರೆ ಡಾಕ್ಟ್ರು. ನಿಮಗೆ ಗೊತ್ತಿರಲ್ಲ, ಗೊತ್ತಿರುತ್ತಲ್ಲ, ಹಾಸ್ಪಿಟ್ಲಲ್ಲಿ ನಾವು ಯಾರಾದರೂ ಅಡ್ಮಿಟ್ ಮಾಡಿದಾಗ ಡಾಕ್ಟ್ರು ರೌಂಡ್ಸ್ ಬರ್ತಾರೆ, ಡಾಕ್ಟ್ರು ರೌಂಡ್ಸ್ ಬರ್ತಾರೆ, ಎಲ್ಲರೂ ಆಚೆಗೆ ಹೋಗಿ, ಎಲ್ಲರೂ ಆಚೆಗೆ ಹೋಗಿ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್. ನಾವು ಏನಾದರೂ ಹಾಸ್ಪಿಟ್ಲಲ್ಲಿದ್ದಾಗ ಹಂಗೆ ಅಲ್ವ, ನಮ್ಮ ಮಕ್ಕಳನ್ನೆಲ್ಲ ಅಡ್ಮಿಟ್ ಮಾಡಿದಾಗ ಡಾಕ್ಟ್ರು ಬರ್ತಾರೆ, ಆಚೆಗೆ ಹೋಗಿ ಆಚೆಗೆ ಹೋಗಿ ಅಂತಾರೆ. ಆ ಟೈಮಲ್ಲಿ ಫ್ರೆಂಡ್ಸ್ ನಮ್ಮ ಡಾಕ್ಟ್ರು ರೌಂಡ್ಸ್ ಬಂದ್ಬಿಡೋರು. ಅವರಂತೂ ಫ್ರೆಂಡ್ಸ್ ದರ್ಶನ್ ಸರ್ ಇದಾರಲ್ಲ, ಸೇಮ್ ದರ್ಶನ್ ಅಷ್ಟುದಾನೇ ಇರೋದು ಆ ಸಾರ್ ಡಾಕ್ಟ್ರು. ಅವರು ನನ್ನ ಫ್ರೆಂಡ್ಸ್ ಯಾವಾಗಲೂ ಬಾಯಿ ಬಡ್ಕಿ ಬಾಯಿ ಬಡ್ಕಿ ಅಂತ ಕರಿತಾ ಇದ್ರು ಫ್ರೆಂಡ್ಸ್. ಅವರು ಒಂಥರ ತಮಾಷೆಗೆ ನನ್ನ ಯಾವಾಗಲೂ ಬಾಯಿ ಬಡ್ಕಿ ಮಾತಾಡ್ತಾ ಇರ್ತೀಯ. ಆಮೇಲೆ ಏನು ಮಾಡೋರು ಅವರು, 4th ಫ್ಲೋರ್ ಫ್ರೆಂಡ್ಸ್, ಇವಾಗ ಫೋರ್ಟಿಸ್ ಹಾಸ್ಪಿಟ್ಲ್ ಇಲ್ಲ. ಆಮೇಲೆ ಫ್ರೆಂಡ್ಸ್ ನಾವಾಗ ಸೂಪರ್ವೈಸರು, ಇಬ್ಬರು ಮೇಲೆ ಒಬ್ರು ಇರಬೇಕು, ಕೆಳಗಡೆ ಒಬ್ರು ಇರಬೇಕು. ನಾನಂತೂ ಫ್ರೆಂಡ್ಸ್ ಅವ್ರ ಜೊತೆನೇ ಹೋಗ್ತಾ ಇದ್ದೆ, ಸುಮ್ಮನೆ ಅಲ್ಲಿ ಇಲ್ಲಿ ಕರೀತಾರಲ್ಲ ಅಂತ. ಆ ಕರೆಯೋದೇನಕ್ಕೆ, ಅವ್ರ ಜೊತೆಲೇ ಇದ್ಬಿಟ್ರೆ ಒಳ್ಳೇದಲ್ವಾ, ಸಿಸ್ಟ್ರ್ ಜೊತೆ ಅವ್ರ ಜೊತೆನೇ ಇರ್ತಾ ಇದ್ದೆ. ಆಮೇಲೆ ಫ್ರೆಂಡ್ಸ್ ನಾನು ರೌಂಡ್ಸ್ ಹೋಗ್ತಾ ಇದ್ದೆ, ರೌಂಡ್ಸು ಪೂರ್ತಿ ಹೋಗ್ಬಿಟ್ಟು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಆದರೆ ನಾನೀಗ ಅಲ್ಲಿ ಕೆಲಸ ಬಿಟ್ಟಿದ್ದೀನಿ ಅಂತ ಅಲ್ಲ, ಆ ಸಾರು ಇವಾಗ ಅಲ್ಲಿ ಇರೋಲ್ಲ ಬಿಡಿ ಡಾಕ್ಟ್ರು. ಆಮೇಲೆ ಅವರು ಮಲ್ಲೇಶ್ವರಮ್ಮನ ಪರ್ಸ್ನಲ್ ಆಗಿ ಶಾಪ್ ಇಟ್ಕೊಂಡಿದ್ರು. ಬೇರೆ ಏನಾದರೂ ಅದೇ ನೋಡಿದ್ರಲ್ಲ, ಪ್ರೈವೇಟಾಗಿ ತೋರಿಸೋರು ಅಲ್ಲಿಗೆ ಹೋಗೋದಿತ್ತು. ಆಮೇಲೆ ಫ್ರೆಂಡ್ಸ್ ಅವ್ರು ಏನು ಮಾಡಿದ್ರು ಗೊತ್ತಾ, ಎಲ್ಲ ರೌಂಡ್ಸ್ ಅಂದರೆ ನೋಡಿ, ಒಂದು ಡಾಕ್ಟ್ರು ಆಪ್ರೇಷನ್ನ ಮಾಡ್ತಾರಲ್ಲ, ಬ್ಲಡ್ ನೋಡಿ ನೋಡಿ ಅವ್ರಿಗೂ ಒಂದು ಟೆನ್ಷನ್ ಇರುತ್ತೆ. ಆಮೇಲೆ ಶಿಸ್ಟುಗಳು ಅದೆಲ್ಲ ನೋಡಿ ನೋಡಿ ಒಂದು ಟೆನ್ಷನ್ ಇರುತ್ತೆ. ನನಗೂ ಹಾಸ್ಪಿಟ್ಲ್ ಇದ್ದಾಗ ಅವ್ರನ್ನೆಲ್ಲ ನೋಡಿ ಒಂಥರ ಟೆನ್ಷನ್ ಆಗುತ್ತೆ ಫ್ರೆಂಡ್ಸ್. ನಮಗೆ ಹಾಸ್ಪಿಟ್ಲವ್ರು ಕೆಲಸ ಮಾಡಿದ್ರು ನಮಗೆ ಒಂದು ದಿನಕ್ಕೂ ಒಂದು ಜ್ವರ ಆಗಲಿ ಚಳಿ ಆಗಲಿ ಬರಲಿಲ್ಲ ಫ್ರೆಂಡ್ಸ್. ಅದೇನೋ ಆ ದೇವರೇ ನಮಗೆ ದುಡ್ಕೊಂಡು ತಿನ್ನೋ ಶಕ್ತಿ ಕೊಟ್ಟು ನಮ್ಮ ಆರೋಗ್ಯ ಕಾಪಾಡಿದ್ನ ಏನೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಅಷ್ಟು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದೀನಿ, ನನಗೆ ಚಳಿ ಜ್ವರ ಬಂದು ಅಡ್ಮಿಂಟ್ ಆಗಲಿ, ಅಲ್ಲಿ ಏಡ್ಸ್ ಕಾಯಿಲೆ ರೋಡು, ಡೆಂಗ್ಯೂ ಜ್ವರದವರು ಎಲ್ಲ ಥರದ ಪೇಷಂಟ್ ಬಂದರು ಫ್ರೆಂಡ್ಸ್, ಎಲ್ಲ ಕಡೆ ಓಡಾಡ್ತಾ ಇದ್ದೆ. ಇವಾಗ ಹೆಂಗೆ ಆಫೀಸಲ್ಲಿ ಓಡಾಡ್ತೀನೋ ಫ್ರೆಂಡ್ಸ್, ನಾನು ಅಲ್ಲೂ ಅದೇ ಥರ ಓಡಾಡ್ತಾ ಇದ್ದೆ. ಆ ದೇವರು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿದ ಫ್ರೆಂಡು. ನಾನು ಅಲ್ಲಿ ಭಾಳ ಆರೋಗ್ಯವಾಗಿದ್ದೆ, ಹುಷಾರಾಗಿದೆ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಅವ್ರು ಏನು ಮಾಡ್ತಾರೆ, ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು, ಸೆಕೆಂಡ್ ಫ್ಲೋರಲ್ಲಿ ಡಯಾಲಿಸಸಲ್ಲಿ ಒಂದು 1/2 ಗಂಟೆ ಇರ್ತಾರೆ. ಯಾಕೆಂದರೆ ಫ್ರೆಂಡ್ಸ್ ಡಯಾಲಿಸಿಸ್ ಅಂದರೆ ನಿಮಗೆ ಗೊತ್ತಲ್ಲ, ಮನುಷ್ಯನ ಬ್ಲಡ್ ಎಲ್ಲ ತೆಗೆದು ಹೊಸ ಬ್ಲಡ್ ಹಾಕೋದು. ಅಲ್ಲಿ ಫ್ರೆಂಡ್ಸ್ ಎಲ್ಲೋಗಿ ಇಷ್ಟಿಷ್ಟು ಎತ್ತರ ಕ್ಯಾನ್ಗಳು, ಅದೇ ಅವ್ರಿಗೆ ಪೈಪ್ ಕೊಡೋಕ್ಕೆ ಪೂರ್ತಿ ಅವ್ರಿಗೆ ಎಲ್ಲನೂ ಮಾಡೋ ತನಕಲ್ವೇ ಇಷ್ಟಿಷ್ಟು ಎತ್ತರ ವೈಟ್ ಕ್ಯಾನ್, ಅಲ್ಲಿ 1/2 ಗಂಟೆ ಆಗೋದು. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಸೀಕ್ರೆಟ್ ವಿಷಯ ಗೊತ್ತಾ, ನಮ್ಮ ಡಾಕ್ಟ್ರು ಎಲ್ಲ ರೌಂಡ್ಸ್ ಮುಗಿಸ್ಕೊಂಡು ಅವ್ರಿಗೆ ಸಿಗ್ರೆಟ್ ಸೇದ ಅಭ್ಯಾಸ ಇತ್ತು ಫ್ರೆಂಡ್ಸ್. ಇವಾಗೇನು ಹೇಳ್ಕೊಬೋದು ಬಿಡಿ, ನಾನೇನಲ್ಲಿ ಕೆಲಸದಲ್ಲೂ ಇಲ್ಲ, ಮತ್ತು ಅವ್ರಿಗೂ ರಿಟೈರ್ಡ್ ಆಗೋಯ್ತು, ಮುದುಕರಾಗಿದ್ದರು 12 ವರ್ಷ ಅಂದರೆ ಆವಾಗಲೇ ಸ್ವಲ್ಪ ಏಜ್ ಆಗಿತ್ತು ಅವ್ರಿಗೆ. ಆಮೇಲೆ ಫ್ರೆಂಡ್ಸ್ ಅವಾಗ 75 ಲಕ್ಷದ ಒಂದು ಕಾರ್ ತಂದಿದ್ರು ಅವರು. ಎಲ್ಲರೂ ಅವಾಗ ಆಶ್ಚರ್ಯ ಪಡೋರು, ಯು 75 ಲಕ್ಷನಂತೆ ಕಾರ್ಗೆ, ಇವಾಗ ಒಂದು 1 ಕೋಟಿ ಕೊಟ್ಟರು ಬೆಲೆ ಇಲ್ಲ. ನಾನು ಹೋದೆ ಕೆಳಗಡೆ, 75 ಲಕ್ಷದ ಕಾರ್ ಹೆಂಗಿದೆ ನೋಡೋಕ್ಕೆ ಅಂತ. ಆಮೇಲೆ ಅವರು ಬಾಯಿಲಿ ಬಾಯಿಲಿ ಅಲ್ಲಿ ಕಾರಲ್ಲಿ ಸ್ವೀಟ್ ಐತೆ ತಗೊಂಡ್ಬಾರ್ದಂದ್ರು, ತಗೊಂಡೋಗಿ ಎಲ್ಲ ನಿಮ್ಮ ಸ್ಟಾಫಿಗೆ ಕೊಡು ಅಂತ ನಮಗೆ ಸ್ವೀಟ್ ಕೊಟ್ಟರು. ಕೊಟ್ಟು ಆಮೇಲೆ ಪೂಜೆ ಮಾಡಿದ್ದೆಲ್ಲ ಕೊಟ್ಟರು, ಎಲ್ಲ ತಗೊಂಡೋದ್ರು. ನಾನು ಲಿಂಗಾಯ್ತು, ನಾವು ಲಿಂಗಾಯ್ತರಲ್ವ, ಏನಾರಾದರೂ ನನ್ನನ್ನು ಕರೆಯೋರು, ಪೂಜೆದು ಏನಾದರೂ ಇದ್ದರೆ ಕರೀರಿ ಹೇಮಾವತಿನ ಅಂತ. ಆಮೇಲೆ ಫ್ರೆಂಡ್ಸ್ ಏನು ಮಾಡಿದೆ, ಅವಾಗ ಕಿಂಗ್ ಸಿಗರೇಟ್ ಫ್ರೆಂಡ್ಸ್ ಬರೀ 2.5 ರೂಪಾಯಿ ಆ ಸಿಗರೇಟು. ಅಲ್ಲಿ ಪಕ್ಕದಲ್ಲಿ ಪೇಪರ್ ಅಂಗಡಿ ಮತ್ತು ಇದು ಚಿಲ್ಲರೆ ಅಂಗಡಿ ಇತ್ತು. ಆಮೇಲೆ ನಮ್ಮ ಸೂಪ್ರೈಸ್ ಮೇಡಮ್ ಅವ್ರು ರೌಂಡ್ಸ್ ಬಂದಾಗ ತರಕ್ಕೆ ಹೋಗೋಣ, ಸುಮ್ಮನಿರೇನಾರು ಶಿವು ಅಂತ ನಮ್ಮ ಸೂಪ್ರೈಸರು. ನಾನೇನೇ ಸರ್, ನಾವು ಯಾಕೆ ಅವರು ರೌಂಡ್ಸ್ ಬಂದಾಗ ತರಬೇಕು, ಮುಂಚೆನೇ ಹೋಗಿ ತೆಗೆದು ಜೋಬಲ್ಲಿ ಇಟ್ಕೊಬಿಡೋಣ. ಅಲ್ಲೂ ನಮಗೆ ಇದೇ ಥರ ಯೂನಿಫಾರ್ಮ್ ಬ್ಲೂ ಕಲರು,
ನಾವಾಗ ನಾನೇನು ಮಾಡಿದ್ರು ಫ್ರೆಂಡ್ಸ್, ಹೋಗ್ಬಿಡೋದು ಅಂಗಡಿಗೆ 2.5 ರೂಪಾಯಿ ಒಂದಲ್ವಾ. ಆಮೇಲೆ ಪೂರ್ತಿ ಸಿಗರೆಟ್ ತಗೊಂಡು ಇಲ್ಲಿ ಜೋಬ್ ಇರುತ್ತಲ್ಲ ಇಲ್ಲಿಟ್ಟು ಒಂದು ಮ್ಯಾಚ್ ಬಾಕ್ಸು. ಆಮೇಲೆ ಫ್ರೆಂಡ್ಸ್ ಅವರು 9 ಗಂಟೆ ಗ್ರೌಂಡ್ಸ್ ಬಂದರೆ ಕರೆಕ್ಟಾಗಿ 10 ಗಂಟೆ 10:30 ಮುಗಿದ್ಬಿಡೋದು ರೌಂಡ್ಸು. ಮೇಲೆ ಕ್ಯಾಂಟೀನು, ಅವ್ರ ಜೊತೆ ಬರೀ 4 ಜನ ಡಾಕ್ಟ್ರು, ಡಾಕ್ಟ್ರು ಒಂದು 4 ಜನ ಸಿಸ್ಟ್ರು, ಕ್ಯಾಂಟೀನ್ ಅವರು ಕಾಫಿ ಕುಡ್ಕೊಂಡು. ಆಮೇಲೆ ಅವರು ಯಾರು ಹೋಗೋಂಗಿಲ್ಲ ಅಲ್ಲಿ. ಆಮೇಲೆ ನಾನು ಜೋಬಲ್ಲಿ ಇಟ್ಕೊಂಡಿದ್ದೀನಿ, ನಂಗೆ ನಾವು ಕೊಡೋಕೆ ಹೋಗ್ಲೇಬೇಕು. ಇನ್ನೊಬ್ರು ನಮ್ಮ ಸೂಪರ್ವೈಸರ್ ಭಯ ಬೀಳನು ಶಿವ ಅಂತ, ಅಯ್ಯೋ ಹೋಗಿ ಮೇಡಮ್ ನಾನು ಹೋಗಲ್ಲ ಅಂತ, ನಾನು ಬನ್ನಿ ಸರ್ ಅವರೇ ಹೇಳೋರಲ್ಲ ಅಂದ್ಬಿಟ್ಟು. ಆಮೇಲೆ ಫ್ರೆಂಡ್ಸ್ ಓದೋದಕ್ಕೆ ಆ ಅಪ್ಪ ಏನು ಗೊತ್ತಾ, ದುಡ್ಡು ಲೆಕ್ಕ ಕೊಡ್ತಾ ಇರಲಿಲ್ಲ. ಇದ್ರ 50 ರೂಪಾಯಿ ಇದ್ರ 100 ರೂಪಾಯಿ ನಮ್ಮ ದುಡ್ಡಲ್ಲೇ ಸಿಗರೇಟ್ ತಗೊಂಡು ಹೋಗ್ಬೇಕು. ಫ್ರೆಂಡ್ಸ್ ಅವ್ರು ಯಾವತ್ತೂ ಮುಂಚೆನೆ ದುಡ್ಡು ಕೊಡ್ತಾ ಇರಲಿಲ್ಲ. ಆಮೇಲೆ 50 ರೂಪಾಯಿ ಕೊಡಲಿ ನಮಗೆ, ನಾವೇನಾದ್ರು ಇನ್ನೊಂದು ದಿನ ನಾನೇನಂತೆ ಸರ್ ಅವತ್ತೇ ಕೊಟ್ಟಿದ್ದಲ್ಲ ಅದೆಲ್ಲ ಗೊತ್ತಿಲ್ಲ ತಗೋ ಅಂತ ಅಂದ್ಬಿಟ್ಟು ಆ ಸಿಗರೇಟು ಅದು ಕೊಟ್ಟ ಮೇಲೆ ದುಡ್ಡು ಕೊಡೋರು ಫ್ರೆಂಡ್ಸ್. 100 ರೂಪಾಯಿ ಕೊಡೋರು, ಇದ್ರ 50 ರೂಪಾಯಿ ಕೊಡೋರು, ಯಾವಾಗಲೂ 200 500 ಕೊಡ್ತಾ ಇರಲಿಲ್ಲ. 100, 50, 100, 50 ಡೈಲಿ ಫ್ರೆಂಡ್ಸ್ ಅವ್ರ ದುಡ್ಡಲ್ಲಿ ಏನಿಲ್ಲ ಅಂದ್ರೆ ನಮ್ಗೆ 50 ರೂಪಾಯಿ 70 ರೂಪಾಯಿ ಉಳಿತಾ ಇತ್ತು. ಏನಕ್ಕೆ ಸುಳ್ಳಿರಬೇಕು, ನಾನು ಯಾವಾಗ ಅವ್ರಿಗೆ ಸಿಗರೇಟ್ ತಗೊಂಡ್ಬಿಡಿ ಫ್ರೆಂಡ್ಸ್. ನಾನು ಅದು 50 ರೂಪಾಯಿಲಿ ಮನೆಗೆ ತರಕಾರಿ ತರೋದು ಇಲ್ಲ, ನನ್ನ ಗಾಡಿ ಇರಲಿಲ್ಲ ಫ್ರೆಂಡ್ಸ್. ಅವಾಗ ಬಸ್ಗೆ ಹೋಗ್ತಾ ಇದ್ದೆ, ಬಸ್ಸಿಗೆ ಬರ್ತಾ ಇದ್ದೆ, ನನ್ನ ಹತ್ರ ಗಾಡಿ ಇರಲಿಲ್ಲ. ನಾನು ಗಾಡಿ ತಗೊಂಡು ಇವಾಗ 8 ವರ್ಷ ಆಯಿತು, ನನ್ನ ಹತ್ರ ಗಾಡಿ ಇರಲಿಲ್ಲ. ಬಸ್ಗೆ ಹೋಗ್ತಾ ಇದ್ದೆ, ಬಸ್ಸಲ್ಲಿ ಬರ್ತಾ ಇದ್ದೆ, ಇಲ್ಲ ಅಂದರೆ ಬಸ್ ಚಾರ್ಜ್. ನಾನು ಬಸ್ ಪಾಸ್ ಮಾಡಿಸ್ಕೊತಾ ಇರಲಿಲ್ಲ. ನಮ್ಗಳು ಡೈಲಿ ಹಾಸ್ಪಿಟಲ್ ಕಾಸು ಸಿಕ್ಕೋದು ಫ್ರೆಂಡ್ಸ್. ಒಂದು ಬಾಡಿ ಪ್ಯಾಕ್ ಮಾಡಲಿ, ಇಲ್ಲ ಒಂದು ಪೇಷಂಟ್ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಪೇಷಂಟ್ ಕಡೆ ಯಾರು ಇರೋಲ್ಲ ನೋಡಿ, ಅಂಥವ್ರು ಬರ್ತಾರಲ್ಲ ಅವ್ರಿಗೆ ನಾವು ನಮ್ಮ ಹೌಸ್ ಕೀಪಿಂಗೇ ನೋಡ್ಕೊಳೋದು. ಮತ್ತು ನಾನಂತೂ ಫ್ರೆಂಡ್ಸ್ ಮೆಡಿಸಿನ್ ತಂದುಕೊಡೋದು ಅವ್ರಿಗೆ, ಮೆಡಿಸನ್ ತಂದುಕೊಡೋದು. ಹೋಗಿ ಮೆಡಿಕಲ್ ಅಲ್ಲೇ ಅಲ್ವಾ, ಹೇಳಿ ಫೋನ್ ಮಾಡಿದ್ರೆ ಸ್ವಲ್ಪ ನಮ್ಮ ಹೌಸ್ ಕೀಪಿಂಗ್ ಹೋಗಿ ತರ್ತಾಯಿದ್ದು. ಅವ್ರ ಮನೆಯವ್ರು ಯಾರಾದರೂ ಬರೋ ತನಕ ಅವ್ರಿಗೆ ಮೆಡಿಸನ್ ತಂದುಕೊಡೋದು, ಗ್ಲೂಕೋಸ್ ಬಾಟ್ಲು ತಂದುಕೊಡೋದು. ಮತ್ತು ಓಟಿಗಲ್ಲೆಲ್ಲ ಕರ್ಕೊಂಡೋಗೋದು ನಮ್ಮ ಹೌಸ್ ಕೀಪಿಂಗೇ ಬಿಡಿ, ಅವ್ರು ಇರಲಿ ಇಲ್ಲದೆ ಹೋಗಲಿ. ಸ್ವಲ್ಪ ನಾವು ಎಕ್ಸ್ಟ್ರಾ ಕೇರ್ ತಗೋತಾ ಇದ್ದೆ. ಅವರು ಫೋನ್ ಮಾಡ್ತಾಯಿದ್ರು, ಮೇಡಮ್ ಪ್ಲೀಸ್ ನಾವು ಬರೋಕ್ಕೆ ಲೇಟ್ ಆಗುತ್ತೆ, ಸ್ವಲ್ಪ ನೋಡ್ಕೊತಾ ಇರಿ. ನಾನು ಅದೆಲ್ಲ ಮಾಡಿದ್ದೀನಿ ಫ್ರೆಂಡ್. ಹಾಸ್ಪಿಟ್ಲಲ್ಲಿ ಅವ್ರ ಪೇಷಂಟ್ ಅವ್ರ ಕಡೆ ಬರೋತಕ್ಕ ನೋಡ್ಕೊಂಡಿದ್ದೀನಿ, ಅವ್ರಿಗೆ ಊಟ ತಂದುಕೊಟ್ಟಿದ್ದೀನಿ, ಮೆಡಿಸನ್ ತಂದುಕೊಟ್ಟಿದ್ದೀನಿ. ಆಮೇಲೆ ಅವ್ರ ಮನೆಗೆ ಹೋಗೋ ಟೈಮಲ್ಲಿ ಲಿಫ್ಟಿಂದ ಕೆಳಗಡೆ ಬಿಡೋ, ನಮ್ಗೆ 500 ದುಡ್ಡು ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಮ್ಮ ಹೌಸ್ ಕೀಪಿಂಗ್ ಎಲ್ಲ ಸೇರಿ ಅಲ್ಲಿ ಫ್ರೆಂಡ್ಸ್, ನಾವೆಲ್ಲ ಕೆಲಸ ಮಾಡೋರೆಲ್ಲರೂ ಡೈಲಿ ತರಕಾರಿಗಾಗಲಿ ಹಾಲ್ಗಾಗಲಿ ನಮ್ಮ ಸ್ವಂತ ದುಡ್ಡು ಖರ್ಚು ಮಾಡ್ತಿದ್ದಿಲ್ಲ. ಅಂದರೆ ಫ್ರೆಂಡ್ಸ್ ನಮಗೇನು ಪುಕ್ಷಟೆ ಕೊಡ್ತಿರಲಿಲ್ಲ, ಅವ್ರು ನಾವು ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡ್ತಾಯಿದ್ರು, ಅದನ್ನೇ ಅವ್ರು ಕೊಡ್ತಾಯಿದ್ರು. ಅದೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್, ನನಗದು ಖುಷಿ ಐತೆ. ಯಾಕೆ ಗೊತ್ತಾ, ಒಬ್ರಿಗೆ ಹೆಲ್ಪ್ ಮಾಡಿದ್ದೀನಿ. ಮಾತ್ರೆ ಟ್ಯಾಬ್ಲೆಟ್ ತಂದು ಕೊಡ್ತಾ ಇದ್ದೆ, ಟಾನಿಕ್ ತಂದು ಕೊಡ್ತಾ ಇದ್ದೆ. ಅವ್ರಿಗೆ ಏನಾದರೂ ಫೋನ್ ನಂಬರ್ ಕೊಟ್ಬಿಟ್ಟು ಸಿಸ್ಟರ್ ಹತ್ರ ಫೋನ್ ಮಾಡಿಸ್ತಾಯಿದ್ರು, ಮೇಡಮ್ ಕರೀರಿ ಅಂತ. ಎಲ್ಲ ಅವ್ರ ಮನೆಯವ್ರು ಬಂದ್ಮೇಲೆ ನಾವು ಈ ಕಡೆ ಬರ್ತಾಯಿದ್ರು. ಎಲ್ಲ ನಮಗೆ ಅವ್ರು ಬಂದರೆ ಫ್ರೆಂಡ್ಸ್ ಊಟ ತರಿಸ್ಕೊಡೋರು. ಸುಮ್ಮನೆ ನಾವು ಅಂತೂ ತನ್ನ ತಿಂದಿದ್ದನ್ನು ನಾವು ಕೊಟ್ಟಿಲ್ಲ ಅನ್ನಬಾರ್ದು. ಹಣ್ಣುಗಳು ಎಲ್ಲ ಕೊಡ್ತಾಯಿದ್ರು ಫ್ರೆಂಡ್ಸ್. ನಾನು ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಅಷ್ಟು 2 ವರ್ಷ ಕೆಲಸ ಮಾಡಿದೆ ಫ್ರೆಂಡ್ಸ್. ಆಮೇಲೆ ಅದು ನಮ್ಮ ಹಾಸ್ಪಿಟ್ಲು ನಮ್ಮ ಕಾಂಟ್ಯಾಕ್ಟು DTS ಕ್ಯಾನ್ಸಲ್ ಆಯಿತು. ಆಮೇಲೆ ಫ್ರೆಂಡ್ಸ್ ಮದರ್ ಹುಡ್ಗ ಹಾಕಿದ್ರು ಕಾಂಟ್ಯಾಕ್ಟಲ್ಲಿ ನೋಡಿದ್ರಲ್ಲ, ಇಲ್ಲಿ